ನಮಸ್ಕಾರ. ಮಣಿಯಾತ್ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಿಮಗೆಲ್ಲರಿಗೂ ಮಣಿಯಾತ್ ಟೈಮ್ಸ್ ಇಷ್ಟವಾಗ್ತಾ ಇದೆ, ಮಣಿಯಾತ್ ಟೈಮ್ಸಲ್ಲಿ ಬರುವಂಥ ಎಲ್ಲ ಕಾಲಮ್ಗಳು ನಿಮಗೆ ಇಷ್ಟ ಆಗ್ತಾ ಇದೆ. ಈಗ ಹಸ್ತರೇಖಾ ಸಾಮುದ್ರಿಗೆ ಹೆಚ್ಚು ಜನರ ಪ್ರಿಯವಾದ ಒಂದು ಕಾಲಮ್ ಆಗಿದೆ. ಅದೇ ರೀತಿ ಮೋಳಿಸ್ ಕಿಚನ್ನಲ್ಲಿ ಬರುವಂತಹ ಅಡುಗೆ ಒಂದು ಮಾಡುವಂಥ ಒಂದು ಕಾಲಮ್ ನಿಮಗೆ ಇಷ್ಟ ಆಗಿದೆ. ಅದೇ ಬೇರೆ ಬೇರೆ ಕಾರ್ಯಕ್ರಮಗಳು ಮಣಿಯಾತ್ ಟೈಮ್ಸಲ್ಲಿ ನಿಮಗೆ ಕೊಡ್ತಾ ಇದ್ದೇನೆ. ನಾನು ಬಹಳ ದಿನಗಳಾಯಿತು ನಿಮ್ಮ ಜೊತೆ ಈ ಥರ ನಿಮ್ಮ ಎದುರಿಗೆ ಬಂದು ಮಾತಾಡಿ. ಅಂದರೆ ನಾನು ಹಲವಾರು ಕಾರ್ಯಕ್ರಮವನ್ನು ಕೊಟ್ಟು ಆಮೇಲೆ ಹಸ್ತರೇಖಾ ಸಾಮುದ್ರಿಕೆ ಮತ್ತು ಇತರೆ ಕಾರ್ಯಕ್ರಮಗಳಿರೋದ್ರಿಂದ ನಾನು ನಿಮ್ಮ ಎದುರಿಗೆ ಬಂದಿರಲಿಲ್ಲ. ಆದರೆ ಇಂದು ನಾನು ಬಂದಿರೋದು ಒಬ್ಬ ಯಶಸ್ವಿ ಮನುಷ್ಯ, ಯಶಸ್ವಿ ಆದ ಮನುಷ್ಯನಲ್ಲಿ ನಾವು ಸಾಮಾನ್ಯವಾದ ಮನುಷ್ಯನಲ್ಲಿ ಕಾಣದೇ ಇರುವಂತಹ ಕೆಲವು ಗುಣಗಳನ್ನು ನಾವು ಕಾಣಿಸೋದಿಲ್ಲ. ಒಬ್ಬ ಸಾಧಾರಣ ಮನುಷ್ಯನಲ್ಲಿ ಬೇರೆ ಬೇರೆ ಗುಣಗಳಿರುತ್ತೆ, ಆದರೆ ಒಬ್ಬ ಯಶಸ್ವಿ ಮನುಷ್ಯನಲ್ಲಿ ಆ ಗುಣಗಳಲ್ಲಿ ಕೆಲವು ನಾವು ಕಾಣಿಸಿಕೊಳ್ಳೋದಿಲ್ಲ. ಯಾಕಂದರೆ ಆ ಯಶಸ್ವಿ ಮನುಷ್ಯನ ಬಗ್ಗೆ ನಾವು ತಿಳಿಯುವಾಗ ಆ ಯಶಸ್ವಿ ಮನುಷ್ಯನ ಮನಸ್ಸನ್ನೇ ಏನಿದೆ ಎಂಬುದನ್ನು ತಿಳಿಬೇಕಾದರೆ ನಾವು ಆ ಮನುಷ್ಯನ ಜೊತೆಯಲ್ಲಿ ಮಾತಾಡಬೇಕು, ಅವರ ಜೊತೆಯಲ್ಲಿ ಕಾಣಿಸಿಕೊಳ್ಬೇಕು. ಅಂದರೆ ಈ ಕಾರ್ಯಕ್ರಮಕ್ಕೆ ಹೋಗುವ ಮೊದಲು ನಾವು ನಿಮಗೆ ಕೆಲವು ವಿಚಾರಗಳನ್ನು ಹೇಳಬೇಕಾಗಿದೆ. ನಮ್ಮ ಚಾನಲ್ ನಿಮಗೆ ಇಷ್ಟ ಆಗ್ತದೆ, ಅದನ್ನು ನೀವು ಸಬ್ಸ್ಕ್ರೈಬ್ ಮಾಡಿ, ಇದುವರೆಗೂ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಪ್ರೋತ್ಸಾಹವನ್ನು ನಾವು ಕೇಳ್ತಾ ಇದ್ದೀವಿ. ಶೇರ್ ಮಾಡಲು ಮರಿಬೇಡಿ, ಅದೇ ರೀತಿ ಲೈಕ್ ಮಾಡಲು ಮರಿಬೇಡಿ. ಹಾಗೂ ಕೊನೆಯದಾಗಿ ಇದುವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೇ ಇರೋರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹ ಕೊಡಿ ಅಂತ ಕೇಳ್ಕೊಳ್ತಾ ಇಂದಿನ ವಿಚಾರಕ್ಕೆ ಬರ್ತಿದ್ದೇನೆ. ಇಂದಿನ ವಿಚಾರದಲ್ಲಿ ನಾನು ಈಗ ಹೇಳಿದಂಗೆ ಒಬ್ಬ ಯಶಸ್ವಿ ಮನುಷ್ಯನ ಬಾಳಿನಲ್ಲಿ ನಾವು ನೋಡಿದರೆ ಅವರಲ್ಲಿ ಕೆಲವು ಗುಣಗಳು ನಮಗೆ ಕಾಣಿಸೋದಿಲ್ಲ. ಸಾಮಾನ್ಯ ಜನರಲ್ಲಿ ಆ ಗುಣಗಳು ತುಂಬಿ ತುಳುಕ್ತಾ ಇರುತ್ತೆ. ತುಂಬಿ ತುಳುಕೋದಂದ್ರೇನು? ಹಾಗಾದರೆ ಆ ಗುಣಗಳು ಯಾವುದು? ಆ ಗುಣಗಳ ಬಗ್ಗೆ ಏನು ನಾವು ತಿಳ್ಕೊಬೇಕಾಗಿದೆ? ಆ ಗುಣಗಳೆಂದರೆ ನೋಡಿ, ನೀವು ಒಬ್ಬ ಮನುಷ್ಯನ ನೋಡಿ, ಯಶಸ್ವಿ ಮನುಷ್ಯನ ನೋಡಿ, ಅವನು ನಾಳೆ ಮಾಡ್ತೇನೆ, ನಾಳೆ ಈ ಕೆಲಸ ಮಾಡ್ತೇನೆ, ನಾಳೆ ಇವತ್ತಿಲ್ಲ, ನಾಳೆ ಮಾಡ್ತೇನೆ ಅಂದರೆ ಅವನಿಗೆ ಅವನ ಮನಸ್ಸಲ್ಲಿ ಇರೋದೇನು? ನಾಳೆ ಮಾಡ್ತೇನೆ. ನಾಳೆ ಎಂಬುವನ ಮನೆ ಹಾಳು, ನಾಳೆ ಎಂಬುವನ ಮನೆ ಹಾಳು ಎಂಬ ಗಾದೆ ಮಾತೇ ಇದೆ ನೋಡಿ. ನಾಳೆ ಮಾಡ್ತೇನೆ ಅಂತ ಯಾರು ಹೇಳಿದ್ರು ಸಹ ಅವನು ಆ ಕೆಲಸವನ್ನು ಮಾಡೋಕ್ಕಲ್ಲ. ಅವನಿಗೆ ಅವನು ಸೋಮಾರಿ, ಅವನ ಕೆಲಸ. ಈ ಯಶಸ್ವಿ ಬಾಳಿನ ಯಶಸ್ವಿಯಾದ ಸಾಧನೆ ಮಾಡಿರುವಂಥ ಒಬ್ಬ ವ್ಯಕ್ತಿಯಲ್ಲಿ ಅಂತಹ ಒಂದು ಗುಣವು ಇರುವುದಿಲ್ಲ, ಅದನ್ನು ನಾವು ನೋಡಲು ಸಾಧ್ಯವೇ ಇಲ್ಲ. ಅಂದರೆ ಒಬ್ಬ ಯಶಸ್ವಿ ಮನುಷ್ಯನ ಬಾಳಿನಲ್ಲಿ ನಾವು ಅಂಥ ಒಂದು ಗುಣವನ್ನು ನೋಡಲಾಗ ನಾಳೆ ಎಂಬುದು ಅವನಿಗೆ ಇಲ್ಲೇ ಇಲ್ಲ. ಇವತ್ತು ಮಾಡಬೇಕಾಗಿದೆ, ಇವತ್ತೇ ಮಾಡ್ತೀನಿ, ಇವಲ್ಲೇ ಮಾಡ್ತೀನಿ, ಈಗಲೇ ಮಾಡ್ತೀನಿ ಅಂತಾನೆ. ಅಂದರೆ ಒಬ್ಬ ಯಶಸ್ವಿಯಾದ ಜೀವನ ಸಾಧನೆ ಮಾಡಿದ ವ್ಯಕ್ತಿಯಲ್ಲಿ ನಾಳೆ ಎಂಬುದಕ್ಕೆ ಅವಕಾಶವೇ ಇರೋದಿಲ್ಲ. ನಾಳೆ ಎಂಬುದಕ್ಕೆ ಅವನಲ್ಲಿ ಯಾವ ಒಂದು ಕಾರಣವೂ ಇರೋದಿಲ್ಲ. ನೀವು ನೋಡಿ ಬೇಕಾದ್ರೆ ಯಶಸ್ವಿಯಾದ ಮನುಷ್ಯರುಗಳು ಅಥೇನೋ ಸಾಧನೆ ಮಾಡುವ ಮನುಷ್ಯರಲ್ಲಿ ಯಾವುದೇ ಕೆಲಸ ಮಾಡಬೇಕು, ಇವತ್ತು ಮಾಡಬೇಕಾದ ಕೆಲಸ ಇವತ್ತೇ ಮಾಡಿ ಮುಗಿಸ್ತಾನೆ, ನಾಳೆಗಂತ ಇಟ್ಕೊಳ್ಳೋದಿಲ್ಲ. ಅದು ಮೊದಲನೇದಾಗಿ. ಎರಡನೇದಾಗಿ ನಾವೇನು ಹೇಳಬೇಕಾಗುತ್ತೆ, ಆ ತಪ್ಪು ನನ್ನದಲ್ಲ. ಯಾವ ತಪ್ಪು? ಯಾರೋ ತಪ್ಪು ಮಾಡಿರ್ತಾರೆ, ಅದು ಏನೋ ತೊಂದರೆ ಆಗಿರುತ್ತೆ, ಅಥವಾ ಅವನಿಂದನೇ ಆಗಿರ್ಬೋದು. ಯಾರೋ ಎಡವಟ್ಟು ಮಾಡಿರ್ತಾನೆ, ಅವನ ಸಾಧನೆಯಲ್ಲಿ ಅವನ ಕೆಲಸದಲ್ಲಿ ತಪ್ಪಾಗಿರುತ್ತದೆ. ಆ ಯಾರ ಕೇಳಿ ಯಾಕಾಯ್ತು, ಹಿಂಗೆ ಯಾಕೆ ಹಿಂಗಾಯಿತು ಅಂತ ಕೇಳಿದಾಗ ಅದು ನನ್ನ ತಪ್ಪಲ್ಲ, ಅವಳು ಮಾಡಿದ್ದು. ಅಂತಹ ಒಂದು ಕಾರಣವನ್ನು, ಒಂದು ನೆಪವನ್ನು ಯಾವ ಸಾಧನೆ ಮಾಡುವ ವ್ಯಕ್ತಿ ಹೇಳೋದಿಲ್ಲ. ತಪ್ಪು ಯಾರದೇ ಆಗಲಿ ಅದನ್ನು ಸರಿಪಡಿಸಿಕೊಂಡು ಮುಂದೆ ಹೋಗಬೇಕು, ಅದನ್ನು ಮುಂದುವರಿಸಬೇಕು ಎಂಬುದು ಅವನ ಗುಣ ಆಗಿರುತ್ತದೆ. ಅವನು ಯಾವತ್ತೂ ಬೇರೆಯವರ ಮೇಲೆ ತಪ್ಪನ್ನು ಹೊರಿಸುವುದಿಲ್ಲ. ಅಂದರೆ ಈ ತಪ್ಪು ನನ್ನದಲ್ಲ ಎಂಬುದು ಅವನಲ್ಲಿ ಬರೋದಿಲ್ಲ. ಅವನ ತಪ್ಪುಗಳು ಅವನೇ ಮಾಡಿದ್ದು, ಅವನಿಂದನೇ ಆಯಿತು, ಅಥವಾ ನನ್ನಿಂದ ಬೇರೆ ಯಾರೋ ಏನೋ ಸ್ವಲ್ಪ ಆಗಿರ್ಬೋದು, ಆದರೆ ತಪ್ಪಿಗೆ ಬೇರೆಯವನ್ನು ಹೊಣೆಗಾರನಾಗಿ ಮಾಡುವುದಿಲ್ಲ. ಜವಾಬ್ದಾರಿಯಿಂದ ಅವನು ಕೆಲಸವನ್ನು ಮಾಡುತ್ತಾನೆ. ಇವನು ನಾಳೆಗಂತ ಇಟ್ಕೊಳ್ಳೋದಿಲ್ಲ, ತಪ್ಪು ಅನ್ನೋದು ಇಟ್ಕೊಳ್ಳೋದಿಲ್ಲ. ಆಮೇಲೆ
ಮೂರನೇದು ಅವನಿಗೆ ಟೈಮ್ ಇಲ್ಲ, ಟೈಮ್ ಇಲ್ಲ. ನನಗೆ ಈ ಕೆಲಸ ಮಾಡೋಕ್ಕೆ ಟೈಮ್ ಇಲ್ಲ, ಆ ಕೆಲಸ ಮಾಡೋಕ್ಕೆ ಟೈಮ್ ಇಲ್ಲ, ಅದು ಮಾಡೋಕ್ಕೆ ಟೈಮ್ ಇಲ್ಲ, ಇದು ಮಾಡೋಕ್ಕೆ ಟೈಮ್ ಇಲ್ಲ. ಅಂದರೆ ಅವನು ಟೈಮ್ ಇಲ್ಲ ಎನ್ನುವುದು ಯಾಕೆ? ಪ್ರತಿಯೊಬ್ಬರಿಗೂ ಇರುವುದು 24 ಗಂಟೆನೆ. ಎಂತಹ ಸಾಧನೆ ಮಾಡಿದ ವಿಜ್ಞಾನಿಗಳಿಗಾಗಿರುವುದು 24 ಗಂಟೆನೆ. ಎಂತಹ ಸಾಧನೆ ಮಾಡದೇ ಇರುವ ಸೋಮಾರಿಗೂ ಇರುವುದು 24 ಗಂಟೆನೆ. ಆ 24 ಗಂಟೆಯನ್ನು ಜಾಸ್ತಿ ಮಾಡೋದಿಲ್ಲ, ಒಂದು ದಿನಕ್ಕೆ 24 ಗಂಟೆ. ಆ 24 ಗಂಟೆಯಲ್ಲಿ ಆ ಕೆಲಸವನ್ನು ಮಾಡ್ತಾನೆ. ಯಾವನಿಗೆ ಟೈಮ್ ಇಲ್ಲ ಎನ್ನುವುದು ಅದು ಸಹ ಅವನ ದೌರ್ಬಲ್ಯವನ್ನು ತೋರಿಸುತ್ತೆ. ಅವನು ಕೆಲಸವನ್ನು ಮಾಡಲಾರ, ಅವನು ಯಾವ ಸಾಧನೆಯನ್ನು ಮಾಡಲಾರ. ಅವನ ಸಾಧನೆ ಅನ್ನೋದು ಬಿಗ್ ಜೀರೋ, ಅಂದರೆ ಅವನು ಸಾಧನೆ ಮಾಡುವನಲ್ಲ. ನೀವು ಯಾವನೇ ವ್ಯಕ್ತಿಯನ್ನು ನೋಡಿ, ಆ ವ್ಯಕ್ತಿಗೆ ಸಾಧನೆ ಮಾಡಬೇಕಂದ್ರೆ ಅವನು ಯಾವತ್ತೂ ಹೇಳೋದಿಲ್ಲ, ಅವನು ಯಾವತ್ತೂ ಹೇಳೋದಿಲ್ಲ, ಏನಂತ ಹೇಳೋದಿಲ್ಲ. ಅವನು ಟೈಮ್ ಇಲ್ಲ ಎನ್ನೋ ಮಾತು ಅವನಲ್ಲಿ ಬರೋದಿಲ್ಲ. ಟೈಮ್ ಎಂಬುದು ನಾವೇ ಮಾಡಿಕೊಂಡದು, ನಮಗೆ ಆ ಟೈಮಲ್ಲಿ ಮಾಡ್ಕೊಳ್ಳೋಕೆ ಬೇಕಾಗಿದ್ದು. ಇನ್ನು ಹಣೆ ಬರಹ ಅಂತ ತಿಳ್ಕೊಂಡು, ಹಣೆ ಬರಹ, ನನ್ನ ಹಣೆ ಬರಹ. ನನ್ನ ಹಣೆ ಬರಹ ಏನು? ನಿಮ್ಮ ಹಣೆ ಬರಹ ನಿನ್ನ ಕೈಯಲ್ಲಿದೆ. ನೀನು ಮಾಡಿದರೆ ನೀನು ನೀನು ಕಷ್ಟಪಡು, ನೀನು ಶ್ರಮಪಟ್ಟು ಕೆಲಸ ಮಾಡು. ಶ್ರಮಪಟ್ಟು ಕೆಲಸ ಮಾಡಿದೆ ನೀನು, ನನ್ನ ಹಣೆ ಬರಹ ಹಿಂಗಿತ್ತು ಅಂತ ನೀನು ನಂಬಿಕೊಂಡಿದ್ದರೆ ನೀನು ಯಾವ ಸಾಧನೆಯನ್ನು ಮಾಡಲಾರ. ನೀನು ಸಾಧನೆ ಮಾಡಕ್ಕೆ ಸಾಧ್ಯನೇ ಆಗೋದಿಲ್ಲ. ಮನುಷ್ಯನಿಗಿರುವುದು ಅವನಿರುವುದು ಹಣೆ ಬರಹ ಅಲ್ಲ, ಶ್ರಮ. ಶ್ರಮ ಕೈ ಇಲ್ಲದವನು ಕೆಲಸ ಮಾಡಿ ಬದುಕಬಲ್ಲ, ಕಾಲಿಲ್ಲದವನೂ ನಡೆಯಬಲ್ಲ, ಕಣ್ಣಿಲ್ಲದವನು ಕಾಣ ನೋಡಬಲ್ಲ. ಇದೆಲ್ಲವೂ ಅವರ ಶ್ರಮ. ಶ್ರಮ ಎಂಬುದು ಯಾವುದೇ ಒಬ್ಬ ವ್ಯಕ್ತಿಗೆ ನೀವು ಅವನು ಯಶಸ್ಸಿನ ಗುಟ್ಟು ಶ್ರಮ ಎನ್ನುವುದು. ಅದು ಬಿಟ್ಟು ನನಗೆ ಮಾಡಲ್ಲ, ನಾನು ಮಾಡಿದರೆ ಯಶಸ್ಸಾಗಲ್ಲ, ನನ್ನಿಂದ ಆಗೋದಿಲ್ಲ, ನಾನು ಏನು ಮಾಡಿದರೂ ಕೆಟ್ಟೋಗುತ್ತೆ, ಗ್ರಹಚಾರ, ನನ್ನ ಹಣೆ ಬರಹ ಎಂಬುದನ್ನು ಕೇಳುವುದು. ಅವನು ಸಹ ಯಾವತ್ತೂ ಜೀವನದಲ್ಲಿ ಏನನ್ನು ಸಾಧನೆ ಮಾಡಲಾರ. ಬೇರೆಯವರನ್ನು ನೋಡಿ ಅಯ್ಯೋ ಅವನು ಹಂಗೆ ಬೆಳೆದ, ಇವನು ಹಿಂಗೆ ಬೆಳೆದ, ಅವನಿಗೇನೋ ದುಡ್ಡು ಸಿಕ್ತು, ಅವನಿಗೇನೋ ಗಂಟು ಸಿಕ್ತು, ಅವನು ಅವರಿಂದ ಬೆಳೆದ, ಇವನು ಇವರಿಂದ ಬೆಳೆದ ಅಂತ ಹೇಳ್ತಾನೆ ಹೊರತು ತನ್ನಿಂದ ತಾನು ಬೆಳೆದಂತಹ ಬೆಳೆಯುವ ವ್ಯಕ್ತಿಗಳು ಅದು ಯಾವುದನ್ನು ಹೇಳೋದಿಲ್ಲ. ನಾನು ದುಡಿದು ಬೆಳೆದೆ ಅಂತ ಹೇಳಿದಾಗ ನಾನು ದುಡಿದೆ, ನನ್ನಿಂದ ದುಡಿಮೆ ಆಯಿತು, ನಾನು ಬೆಳೆದೆ ಅಂತ ಹೇಳಬೇಕು ಹೊರತು ಅವರಿಂದ ಅವನು ಬೆಳೆದ, ಅವರಿಂದ ಅವನು ಬೆಳೆದ, ನನಗೆ ಯಾರು ಕೊಡಲಿಲ್ಲ ಎಂಬ ನಿರಾಸೆ ಇದೆಯಲ್ಲ, ಅದು ಪ್ರತಿ ಯಾರ ಬಾಳಿನಲ್ಲೂ ಇರಬಾರದಂತಹ ಒಂದು ದೊಡ್ಡ ಕೆಟ್ಟ ಗುಣ. ಆ ಕೆಟ್ಟ ಗುಣ ಇದ್ದರೆ ಅವನು ಹಾಳಾಗೋಗ್ತಾನೆ. ಯಾ ಹಣೆ ಬರಹ, ನನ್ನ ಗ್ರಹಚಾರ, ನನಗೆ ವಿಧಿ ಆಟ ಅಂತ ಎಲ್ಲ ಹೇಳೋದು ಅದು ಒಂದು ನಂಬಿಕೆ. ಅದು ಯಾವ ವ್ಯಕ್ತಿಯನ್ನು ಉತ್ತಮನನ್ನಾಗಿ ಮಾಡುವುದಿಲ್ಲ, ಅವನನ್ನು ಕೆಟ್ಟವನನ್ನಾಗಿ ಮಾಡುತ್ತೆ. ಅವನು ಸಾಮಾಜಿಕವಾಗಿ ಅವನು ನರಳಬೇಕಾಗುತ್ತದೆ. ಇನ್ನು ಕೋಪ ಎಂಬುದು ಇದೆಯಲ್ಲ, ಕೋಪ. ಕೋಪ ಎಂಬುದರಲ್ಲಿ ಎರಡು ವಿಧ ಇದೆ. ಒಂದನ್ನು ನಾವು ಅದು ಕೆಟ್ಟ ಕೋಪ ಅಂತೀವಿ. ಕೆಟ್ಟ ಕೋಪ ನಮ್ಮ ಸ್ವಾರ್ಥಕ್ಕಿರುವಂಥ ಕೋಪ. ಸ್ವಾರ್ಥ ಅಂದ್ರೇನು? ನನಗೆ ಅದು ಮಾಡಿಕೊಡಲಿಲ್ಲ, ನನಗೆ ಅದು ಮಾಡಲಿಲ್ಲ, ನನ್ನನ್ನು ನೋಡಿ ಜಗಳ ಮಾಡ್ತಾರೆ, ನನ್ನ ಬಟ್ಟೆಯನ್ನು ಒಗೆದಿಲ್ಲ, ನನಗೆ ಸರಿಯಾದ ಅನ್ನ ಹಾಕಲಿಲ್ಲ, ಸರಿಯಾದ ಊಟ ಹಾಕಲಿಲ್ಲ ಎಂಬ ಈ ಕೋಪಗಳಿದೆಯಲ್ಲ ಅದು ಕೆಟ್ಟ ಕೋಪ. ಆದರೆ ನಾನು ಆ ಕೆಲಸ ಮಾಡಿದಾಗ ಅದು ಕೆಟ್ಟೋಯ್ತು, ಆ ಕೆಲಸ ಕೆಟ್ಟಾಗ ನನ್ನಿಂದ ನನ್ನ ಕೆಲಸ ಹಾಳಾಯಿತು ಎಂಬುದನ್ನು ಆ ಒಂದು ಕೋಪ ಇದೆಯಲ್ಲ, ಆ ಕೋಪದಿಂದ ಅವನು ಉತ್ತಮವಾದ ಕೆಲಸ ಮಾಡಬಲ್ಲ, ಉತ್ತಮವಾದ ಕೆಲಸವನ್ನು ಮಾಡಿ ಸಮಾಜಕ್ಕೆ ಒಳ್ಳೆಯದನ್ನು ಮಾಡಬಲ್ಲ, ಸಮಾಜದಲ್ಲಿ ಅವನು ಉತ್ತಮ ವ್ಯಕ್ತಿಯಾಗಿ ಬದುಕಬಲ್ಲ. ಈ ಕೋಪ ಎನ್ನುವಂಥ ಕೋಪವನ್ನು ನಾವು ಉತ್ತಮವಾದ ರೀತಿಯಲ್ಲಿ ಬಳಸಿಕೊಂಡಾಗ, ಕೋಪವನ್ನು ನಾವು ಸರಿಯಾದ ದಾರಿಯಲ್ಲಿ ಬಳಸಿಕೊಂಡಾಗ ಕೋಪವೂ ಸಹ ನಮಗೆ ನಮ್ಮ ಬಾಳಿನಲ್ಲಿ ನಮಗೆ ಸಹಾಯ ಮಾಡುತ್ತದೆ. ಕೋಪ ಎಂಬ ಈ ಕೋಪವನ್ನು, ಯಾವುದೇ ಕೋಪ ಬರಲಿ, ಆ ಕೋಪವನ್ನು ನಾವು ಉತ್ತಮವಾದ ಒಂದು ಕೆಲಸಕ್ಕಾಗಿ, ಬೇರೆಯ ಕೆಲಸ ಮಾಡೋಕ್ಕಾಗಿ ನಾವು ಬಳಸ್ಕೊಳ್ಳೋಣ. ಹಾಗೆ ಬಳಸಿಕೊಂಡಾಗ ನಮಗೆ ಆ ಕೋಪದಿಂದ ನಮಗೆ ಉತ್ತಮವಾದ ಕೆಲಸವನ್ನು ಮಾಡಿ ನಾವು ಸಮಾಜದಲ್ಲಿ ಬೆಳೆಯಲು ಸಾಧ್ಯವಾಗುತ್ತದೆ. ಅಂತಹ ಒಂದು ಗುಣ ನಿಮ್ಮಲ್ಲಿದ್ದರೆ ನೀವು ಯಾವತ್ತೂ ಸೋಲಬೇಕಾಗುವುದಿಲ್ಲ. ಕೋಪ ಬಂದಾಗ ನೀವು ಬೇರೆಯವ್ರ ಜೊತೆ ಜಗಳ ಮಾಡೋಕ್ಕೆ ಹೋದರೆ, ನಿಮ್ಮ ಹೆಂಡತಿಯಾಗಿರ್ಬೋದು, ಹೆಂಡತಿಯ ಜೊತೆ ಜಗಳ ಮಾಡಿ, ಜಗಳ ಮಾಡಿ ಹೊಡೆಯಕ್ಕೆ ಹೋಗ್ತೀರಿ, ಹೆಂಡತಿ ಜೊತೆ ಬೈಯುತ್ತೀರಿ, ಆಗಲೂ ನಿಮ್ಮ ಕೋಪದಿಂದ ಅನಾಹುತ ಆಗುತ್ತೆ ಹೊರತು ನೀವು ಆ ಕೋಪ ಬಂದಾಗ ನೀವು ಯಾವ ಕೆಲಸವನ್ನು ಮಾಡೋಕ್ಕೆ ನೋಡಿ, ನೀವು ಯಾವ ಕೆಲಸವನ್ನು ಮಾಡಿ, ಆವಾಗ ನೀವು ಏನಾಗ್ತೀರಿ, ನೀವು ನಿಮ್ಮ ಬಾಳಿನಲ್ಲಿ ಮುಂದೆ ಬರುತ್ತೀರಿ, ಸಾಧನೆ ಮಾಡ್ತೀರಿ. ಇದು ಪ್ರತಿಯೊಬ್ಬನೂ ತಿಳ್ಕೊಂಡಿರಬೇಕಾದಂತಹ ವಿಷಯ. ಇಂಥ ಹಲವಾರು ವಿಷಯಗಳನ್ನು ಮುಂದಿನ
ವಿಡಿಯೋಗಳಲ್ಲಿ ಹೇಳಬೇಕಂತಿದ್ದೇನೆ. ಅದನ್ನು ನೀವು ಕೇಳಲು ಸಹ ನೀವು ಕಾಯ್ತಾ ಇರ್ತೀರಿ. ಹಾಗಾಗಿ ನಾನು ಇಂತಹ ಕಾರ್ಯಕ್ರಮ ಉತ್ತಮವಾಗಿದೆ ಅಂತ ನಿಮಗೆ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಈ ಕಾರ್ಯಕ್ರಮವನ್ನು ಇನ್ನೂ ಹೆಚ್ಚಿನ ಅದನ್ನು ಕಾರ್ಯಕ್ರಮವನ್ನು ನೀವು ನೋಡಲು ಅಥವಾ ಈ ಕಾರ್ಯಕ್ರಮವನ್ನು ಮೆಚ್ಚಿಕೊಳ್ಳಲು ನಿಮಗೆ ಇಷ್ಟವಾಗಲು ಇನ್ನೂ ನೀವು ಇಂಥ ಕಾರ್ಯಕ್ರಮ ಬೇಕಂದರೆ ನೀವು ನಮ್ಮ ಮಾನ್ಯ ಟೈಮ್ಸನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ದವರಾದರೆ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹ ಕೊಡಿ. ಹಾಗೇ ನೀವು ಈವರೆಗೂ ನನ್ನ ಕಾರ್ಯಕ್ರಮವನ್ನು ನೋಡಿದ್ದಕ್ಕಾಗಿ ನಿಮಗೆಲ್ಲರಿಗೂ ಧನ್ಯವಾದಗಳು.